ಕಾಲು ಸಿಗುತ್ತಿಲ್ಲ, ಸಪ್ತಮ ಸಿಗಲಿ ಕಾಲು ಇರುತ್ತೆ, ಅದಕ್ಕೆ ತಕ್ಕಂಗೆ ಆಗ ಇನ್ನೂ ಗುಟ್ಟಳ್ಳಿನೂ ಸಹ ಡೆವಲಪ್ ಆಗಿರಲಿಲ್ಲ. ಅಂಥ ಟೈಮಲ್ಲಿ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಥಿಯೇಟರ್ ಅಂದರೆ ವರ್ಲ್ಡ್ ಲೆವೆಲ್ ಕ್ಲಾಸಲ್ಲಿ ಮಾಡಿದ್ರಾಗ ಅದೇ ಸ್ಟ್ಯಾಂಡರ್ಡ್ ಈಗಲೂ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಬ್ರದರ್ಸು ಎಲ್ಲ ಸೇರಿ. ನಮ್ಮ ಪ್ರಕಾಶ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾನೆ. ಕಾಲಕಾಲಕ್ಕೆ ತಕ್ಕಂಗೆ ಏನೇನು ಬದಲಾವಣೆ ಮಾಡಬೇಕು ಅದನ್ನು ಮಾಡ್ತಾ ಇದ್ಕೊಂಡು ಬಂದಿದ್ದಾರೆ. ಇದುವರೆಗೂ ಇದು ನಂಬರ್ ಒನ್ ಥಿಯೇಟರ್ ಅಂತಲೇ ಹೇಳಬೇಕು ನನ್ನ ಲೆಕ್ಕದಲ್ಲಿ. ಬೆಂಗಳೂರು ಸಿಟಿಗೆ ಇರ್ಬೋದು ಅಥವಾ ನಮ್ಮ ಸ್ಟೇಟ್ಗೆ ಇರ್ಬೋದು, ಕಾವೇರಿ ಥಿಯೇಟರ್ ಅಂತಂದರೆ ಒಂದು ಹೆಸರುವಾಸಿಯಾಗಿದೆ. ಈ ಹೆಸರುವಾಸಿ ಆಗಿರೋ ಕಾರಣ ಈ ಜಾಗಕ್ಕೂ ಒಂದು ಕಾವೇರಿ ಜಂಕ್ಷನ್ ಅಂತಲೇ ಬಂದುಬಿಟ್ಟಿದೆ. ಹಂಗಾಗಿ ಇದು ಕಟ್ಟಿ ಇವತ್ತು 11ನೇ ತಾರೀಕಿಗೆ 50 ವರ್ಷ ಆಯಿತು. ಜನವರಿ 11ನೇ ತಾರೀಕು ಬಂಗಾರದ ಪಂಜರ ಚಿತ್ರ ರಿಲೀಸ್ ಆಗಿದ್ಮೇಲೆ ಇದು ಸ್ಟಾರ್ಟ್ ಆಗಿದೆ. ಆವತ್ತಿನ ದಿವಸ 11th January 1974 ಸೊ ಹಾಗಾಗಿ ಇದೊಂದು ನಮಗೊಂದು ಖುಷಿಯ ಸಮಾರಂಭ ಆಚರಿಸ್ತಾ ಇದ್ವಿ. ನಮ್ಮ ಕರ್ನಾಟಕದ ಬೆಂಗಳೂರಿನ ಎಕ್ಸ್ಪೆಷಲಿ ಜನತೆಗೆ ಭಾಳ ಮುಖ್ಯವಾದ ಥಿಯೇಟರು. ಭಾಳ ಜನ ಇದರಲ್ಲಿ ನೋಡಿ ಆನಂದಿಸಿದ್ದಾರೆ. ಭಾಳ ಚಿರಪರಿಚಿತವಾದ ಥಿಯೇಟರು ಇದು. ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತಗೋಬೇಕಾದ್ರೆ ನಮ್ಮ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ. ನಮ್ಮ ಮನೇಲಿ 3 ಜನ, ನಮ್ಮ ತಂದೆ, ನಮ್ಮ ಚಿಕ್ಕಪ್ಪ, ದೊಡ್ಡಪ್ಪ, ಲಕ್ಷ್ಮಯ್ಯನವರು, ನರಸಿಂಹಯ್ಯನವರು, ನಾಗಪ್ಪನವರು ಅಂತ 3 ಜನ ಬ್ರದರ್ಸ್ ಅವರು. ಬ್ರದರ್ಸ್ಗೆ ನಾವು 9 ಜನ ಬ್ರದರ್ಸ್ ಇದ್ದೀವಿ. 9 ಜನಕ್ಕೆ ಮಕ್ಕಳು. 9 ಜನನೂ ಇವಾಗ ಇದರಲ್ಲಿ ಸೇರಿಕೊಂಡು ನಾವು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮಾಡಿ ನಡೆಸ್ತಾ ಇದ್ದೀವಿ. ಮುಂದೆ ಏನೋ ಹೆಚ್ಚು ಕಮ್ಮಿ ಪ್ರಾಬ್ಲಮ್ ಬರಬಾರ್ದು ಅಂತೇಳಿ ನಾವು ರನ್ ಮಾಡ್ತಾ ಇದ್ದೀವಿ.